Hello friends, welcome to my channel. ನೀವು ನೋಡ್ತಾ ಇದ್ದೀರಲ್ಲ, ಇದು ಪೆನ್ ಸ್ಟ್ಯಾಂಡ್. ಒಂದು ಟ್ರೈಬಲ್ ವುಮೆನ್ನ ನಾನು ಇದರಲ್ಲಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದರೆ, ನೀವು ಕಲರ್ಫುಲ್ ಆಗಿದೆ. ಇದನ್ನು ಯಾವುದೇ ರೀತಿಯಾದ ಡೆಕೋರೇಟಿವ್ ಐಟಮ್ ಥರ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಪೆನ್ ಸ್ಟ್ಯಾಂಡ್ ಥರ ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದು ಪ್ಲ್ಯಾಂಟರ್ ಟೈಪ್ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಮನಿ ಪ್ಲ್ಯಾಂಟ್ ಹಾಕಿಡ್ಬೋದು, ಅಥವಾ ಸಣ್ಣ ಸಕ್ಯುಲೆಂಟ್ಸ್ನ ಇದರಲ್ಲಿ ಹಾಕಿ ಟೇಬಲ್ ಮೇಲೆ ಡೆಕೋರೇಟಿವ್ ಐಟಮ್ ಥರ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾನು ಯಾವುದರಿಂದ ಮಾಡಿದ್ದೀನಿ ಅಂತ ಗೆಸ್ ಮಾಡ್ತೀರಾ? ಖಂಡಿತ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಯಾಕೆ ಗೊತ್ತಾ? ಇದನ್ನು ನಾನು ಒಂದು ಕೋಲ್ಗೇಟಿಂದ ಖಾಲಿ ಆಗಿರೋಂಥ ಟ್ಯೂಬು ಮತ್ತು ಕಪ್ಪಿಂದ ಮಾಡಿದ್ದೀನಿ. ಸೊ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಚಾನಲ್ನಲ್ಲಿ ಬಿಡುವಂತಹ ಹೊಸ ಕ್ರಿಯೇಟಿವ್ ವಿಡಿಯೋಸ್ನ ನಿಮಗೆ ನೋಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಈಗ ಶುರು ಮಾಡೋಣ ವಿಡಿಯೋನ. ಇಲ್ಲಿ ನೋಡಿ, ಒಡೆದೋಗಿರೋಂಥ ಕಪ್ಪು, ಇದು ವೇಸ್ಟು, ಆದರೆ ಮತ್ತೆ ತಂತಿ, ಹಾಗೆಯೇ ಒಂದು ಖಾಲಿಯಾಗಿರೋಂತಹ ಕೋಲ್ಗೇಟ್ ಟ್ಯೂಬ್ನ ತಗೊಂಡಿದ್ದೀನಿ. ಇದನ್ನು ಯಾವ ರೀತಿಗೆ ಮಾಡೋದು ನೋಡೋಣ. ಈಗ ಈ ಕೋಲ್ಗೇಟ್ನ ಟ್ಯೂಬ್ನ ಒಂದು ಅರ್ಧ ಕಟ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇದು ಸ್ವಲ್ಪ ಬಾಡಿ ಶೇಪ್ನಲ್ಲಿ ಬರೋ ಹಾಗೆ ಇದು. ನೀವು ಸ್ವಲ್ಪ ಹೆಚ್ಚಿಗೆನೂ ಕಟ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಇಷ್ಟು ಅಂಟಿಸ್ಲಿಕ್ಕೆ ಸಾಕು ಅಂಥೇಳಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದರ ಸೈಡ್ಸ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಸೈಡ್ಸ್ನ ಕಟ್ ಮಾಡಿಕೊಂಡು ಈ ತಂತಿನ ಅದರ ಮಧ್ಯದಲ್ಲಿ ಸಿಗಿಸ್ಬಿಟ್ಟು ಎರಡು ಕಡೆ ಸಮ ಬರೋ ಹಾಗೆ, ಇದು ಕೈನ ಶೇಪಲ್ಲಿ ಬರುತ್ತೆ. ಇದನ್ನು ಎರಡು ಕಡೆ ಸಮ ಬರೋ ಹಾಗೆ ಮಾಡಿ ಒಳಗಡೆ ಇಟ್ಟು ಇದನ್ನು ಕಪ್ಪಿಗೆ ಗಮ್ ಹಾಕಬೇಕು. ನಾನು ಗ್ಲೂಗನ್ ಬಳಸ್ತಾ ಇದ್ದೀನಿ. ನೀವು ಬೇರೆ ಯಾವುದೇ ರೀತಿಯಾದಂತಹ ಗಮ್ ಬಳಸ್ಬೋದು, ಸಿಲಿಕಾನ್ ಗಮ್ನ ಬಳಸ್ಬೋದು. ಸೊ ಇಲ್ಲಿ ಮಾಡಾದಮೇಲೆ, ಗ್ಲೂಗನ್ ಹಾಕಾದಮೇಲೆ ಕೈಯಿನ ಶೇಪ್ ಕೊಡಲಿಕ್ಕೆ ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಅಲ್ಯೂಮಿನಿಯಂ ಫಾಯಿಲ್ನ ಕ್ಲೀನಾಗಿ ಗಟ್ಟಿಯಾಗಿ ಸುತ್ತಕೊಳ್ತಾ ಬರಬೇಕು. ಒಂದು ಲೇಯರ್ ಆದಮೇಲೆ ಒಂದು ಲೇಯರ್ನ ನೀಟಾಗಿ ಗಟ್ಟಿಯಾಗಿ ಬರೋ ಹಾಗೆ ಕೈ ಶೇಪ್ನಲ್ಲೇ ಸುತ್ತಕೊಳ್ಬೇಕು. ನಾನು ಈ ರೀತಿಯಾಗಿ ಸುತ್ತಕೊಳ್ತಾ ಇದ್ದೀನಿ. ಇದು ಕೈನ ನಾನು ಮೂವೇಬಲ್ ಟೈಪ್ ಮಾಡಿದ್ದೀನಿ. ನೀವು ಯಾವುದೇ ಶೇಪಲ್ಲಿ ಯಾವ ರೀತಿಯಾಗಿ ಬೇಕಾದ್ರೂ ಈ ಕೈಗಳನ್ನು ಆಮೇಲೆ ಫಿಕ್ಸ್ ಮಾಡ್ಕೊಳ್ಬೋದು. ಸೊ ನಾನು ಇದನ್ನು ಹಾಗೆ ಮೂವೇಬಲ್ ಟೈಪು ಮಾಡಿ ಬಿಟ್ಟಿದ್ದೀನಿ. ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ನ ಸುತ್ತಕೊಂಡೆ. ಈಗ ನಾವು ಕಪ್ಪಿಗೆ ಕ್ಲೀನಾಗಿ ಗಮ್ ಹಾಕೋಣ. ಇದು ಬಾಡಿ ಶೇಪ್ ಕೊಡಲಿಕ್ಕೋಸ್ಕರ ಸ್ವಲ್ಪ ಇದು ಅಲ್ಯೂಮಿನಿಯಂ ಫಾಯಿಲನ್ನು ನಾನು ಅದರೊಳಗಡೆ ಹಾಕಿಬಿಟ್ಟು ಅದಕ್ಕೆ ಶೇಪ್ ಬರೋ ಹಾಗೆ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಗ್ಲೂಗನ್ ಹಾಕಿ ಕಪ್ಪಿಗೆ ಅಂಟಿಸ್ಕೊಳ್ತಾ ಇದ್ದೀನಿ. ಈ ಹ್ಯಾಂಡ್ಸ್ನ ನೋಡಿ, ನೀವು ಯಾವ ರೀತಿಯಾಗಿ ಬೇಕಾದ್ರೂ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಇದ್ರ ಮೇಲೆ ಪೇಪರ್ ಮ್ಯಾಶಿನ ಹಚ್ಬೋದು. ನಾನಿಲ್ಲಿ ಮತ್ತೆ ಕಾಲಿನ ಶೇಪ್ ಕೊಡಲಿಕ್ಕೆ ಅಲ್ಯೂಮಿನಿಯಂ ಫಾಯಿಲನ್ನೇ ಕೊಟ್ಟಿದ್ದೀನಿ. ಅದು ಕಾಲ್ ಮಡ್ಚ್ಕೊಂಡು ಕೂತಿರೋ ರೀತಿಯಲ್ಲಿ ಶೇಪ್ ಕೊಡ್ತಾ ಇದ್ದೀನಿ. ನಾನು ಚಕ್ಲು ಪುಕ್ಲು ಹಾಕ್ಕೊಂಡು ಕೂತ ಹಾಗೆಯೇ ನೀಟಾಗಿ ಎರಡೂ ಕಡೆ ಕಾಲ್ ಬರೋ ರೀತಿಯಲ್ಲಿ ಮಡಚಿ ಅಲ್ಯೂಮಿನಿಯಂ ಫಾಯಿಲ್ನ ಶೇಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಶೇಪ್ ಮಾಡಾದಮೇಲೆ ಪೇಪರ್ ಮ್ಯಾಶೆ ಕ್ಲೇನ ಹಚ್ತಾ ಇದ್ದೀನಿ. ಇದು ಏನಿಲ್ಲ, ನ್ಯೂಸ್ ಪೇಪರ್ ಮತ್ತು ಫೆವಿಕಾಲ್ನ ಚೆನ್ನಾಗಿ ರುಬ್ಬಿಬಿಟ್ಟು ಮಾಡಿರೋಂತಹ ಕ್ಲೇ, ಅಥವಾ ನೀವು ಟಿಶ್ಯೂ ಪೇಪರಿಂದ ಮಾಡ್ಬೋದು. ಟಿಶ್ಯೂ ಪೇಪರ್ ತಗೊಂಡು ಅದಕ್ಕೆ ಫೆವಿಕಾಲ್ ಹಾಕಿ ನೆನೆಸಿ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿದ್ರೆ ಈ ರೀತಿಯಾದಂತಹ ಪೇಪರ್ ಕ್ಲೇ ರೆಡಿಯಾಗುತ್ತೆ. ಸೊ ಇದು ತುಂಬಾ ಸಾಫ್ಟಾಗಿರಬೇಕಂತ ಅಂದರೆ ತುಂಬಾ ನೈಸಾಗೇನು ಇಲ್ಲ. ಇದು ಸ್ವಲ್ಪ ಟೆಕ್ಸ್ಚರ್ ಕೊಡಲಿಕ್ಕೋಸ್ಕರ ನಾನು ಸ್ವಲ್ಪ ರಫ್ ಆಗೇ ಇದು ಮಾಡಿದ್ದೀನಿ. ನೀಟಾಗಿ ಅದಕ್ಕೆಲ್ಲ ಹಚ್ಚಾದಮೇಲೆ ಈಗ ಫೇಸ್ ತಗೊಂಡಿದ್ದೀನಲ್ಲ, ಇದನ್ನು ಕೂಡ ಪೇಪರ್ ಕ್ಲೇನಲ್ಲೇ ಮಾಡಿರೋದು ಫೇಸ್ನ. ನಾನು ಒಂದು ಮೋಲ್ಡ್ ಮಾಡಿದ್ದೆ ಗ್ಲೂಗನ್ ಯೂಸ್ ಮಾಡಿ. ಇದರದ್ದು ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಆ ಮೋಲ್ಡಿಂದನೇ ನಾನು ಪೇಪರ್ ಕ್ಲೇ ಯೂಸ್ ಮಾಡಿ ಈ ಫೇಸ್ನ ಮಾಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಹಿಂದ್ಗಡೆ ಎಲ್ಲ ನೀಟಾಗಿ ಇದು ಬರೋ ಹಾಗೆ ಪೇಪರ್ ಕ್ಲೇನ ಹಚ್ಕೊಂಡಿದ್ದೀನಿ. ಇದಾದಮೇಲೆ ಇದೆಲ್ಲ ಒಣಗಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ಒಣಗಬೇಕು, ಒಂದು 24 ಗಂಟೆ, ಒಂದು ದಿನದಷ್ಟು ನೀಟಾಗಿ ಒಣಗಿದ ಮೇಲೆ ನಾನು ಬ್ಯಾಗ್ ಇರುತ್ತಲ್ಲ, ಶಾಪಿಂಗ್ ಬ್ಯಾಗ್, ಬಟ್ಟೆದು ಶಾಪಿಂಗ್ ಬ್ಯಾಗ್ನ ತೊಗೊಂಡಿದ್ದೀನಿ. ಅದಕ್ಕೆ ವೈಟ್ ಸಿಮೆಂಟ್ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನೆನೆಸ್ಬಿಟ್ಟು ಇದರ ಮೇಲ್ಗಡೆ ಕವರ್ ಮಾಡ್ತಾ ಇದ್ದೀನಿ. ಅದಕ್ಕೆ
ಬಟ್ಟೆ ಟೈಪ್ನಲ್ಲಿ ಸ್ವಲ್ಪ ನೀಟಾಗಿ ಕಾಣೋ ಹಾಗೆ, ನಿಮಗೆ ಯಾವ ರೀತಿಯಾಗಿ ಬೇಕೋ ಅದನ್ನು ಆ ರೀತಿಯಾಗಿ ಅರೇಂಜ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಅಂಟಿಸ್ಕೊಳ್ತಾ ಬರ್ಬೋದು. ನಾನಿಲ್ಲಿ ಮಡಿಕೆ ಬರೋ ಹಾಗೆ ಆ ಬಟ್ಟೆನ ಜೋಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೀಟಾಗಿ ಬಟ್ಟೆನ ನೆನೆಸ್ಕೊಳ್ಬೇಕು ಅದರಲ್ಲಿ. ಆಮೇಲೆ ಇದಕ್ಕೆ ಮೇಲ್ಗಡೆ ಅಂಟಿಸ್ಕೊಳ್ತಾ ಬರಬೇಕು. ಅದು ನೀವು ಶೇಪ್ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾನು ಸೀರೆ ಉಟ್ಕೊಂಡು ಮಡಚ್ಕೊಂಡು ಕೂತ ಹಾಗೆ ಮಾಡಿದ್ದೀನಿ. ಸೊ ಇಲ್ಲಿ ಈ ರೀತಿಯಾಗಿ ಕಾಣುತ್ತೆ. ಇದನ್ನು ಒಂದು ದಿನದಷ್ಟು ಒಣಗಾಕಿ ಬಿಡಬೇಕು. ಇದು ಸಿಮೆಂಟ್ ಆದ್ದರಿಂದ ಸ್ವಲ್ಪ ನೀಟಾಗಿ ಡ್ರೈ ಆಗಬೇಕು. ಅದು ಪೂರ್ತಿಯಾಗಿ ಒಣಗಿದ ಮೇಲೆ ನಾವು ಇದಕ್ಕೆ ಪೇಂಟ್ ಮಾಡೋಣ. ನೋಡ್ತಾ ಇರ್ಬೋದು ಇಲ್ಲಿ ಕ್ಲೀನಾಗಿ ಒಣಗಿದೆ. ಒಣಗಿದ ಮೇಲೆ ಇದಕ್ಕೆ ಒಂದು ಬೇಸ್ ಕೊಡಲಿಕ್ಕೋಸ್ಕರ, ಇದು ಹಳೆ ಕೋಸ್ಟರ್, ಇದು ನಾನೇ ಮಾಡಿದ್ದು. ಸೊ ಒಂದು ಹಳೆ ವಿಡಿಯೋದಲ್ಲಿ ನಾನು ಈ ಕೋಸ್ಟರ್ಸ್ ಹೆಂಗೆ ಮಾಡೋದು ಕಾರ್ಡ್ಬೋರ್ಡ್ನಲ್ಲಿ ಅನ್ನೋದನ್ನು ತೋರಿಸಿದ್ದೀನಿ. ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಕೋಸ್ಟರ್ಗೆ ನಾನು ಇದರ ಬೇಸ್ ರೀತಿಯಾಗಿ ಯೂಸ್ ಮಾಡಿಕೊಂಡು ಇದನ್ನು ಗ್ಲೂ ಮಾಡಿದ್ದೀನಿ. ಮತ್ತು ಇದಕ್ಕೆ ರೆಡ್ ಕಲರ್ ಹಚ್ಕೊಂಡಿದ್ದೀನಿ. ರೆಡ್ ಕಲರ್ ಹಚ್ಚಾದಮೇಲೆ ಈ ಕಪ್ಪಿಗೆ ಪ್ಲೇನ್ ಕಾಣುತ್ತೆ ಅನ್ನೋಕ್ಕೋಸ್ಕರ ಗ್ಲಾಸ್ ಕಲರ್ಸ್ನ ಜಸ್ಟ್ ಅದು ಡಿಪ್ ಆಗೋ ಹಾಗೆ, ಡ್ರಿಪ್ ಆಗೋ ಹಾಗೆ ನೀಟಾಗಿ ಸೈಡಿಂದ ಬಿಟ್ಟಿದ್ದೀನಿ. ಅದು ನೀಟಾಗಿ ಡ್ರಾಪ್ ಡ್ರಾಪ್ ಬೀಳೋದು, ಟೆಕ್ಸ್ಚರು ಅದು ಒಂದು ಮಿಕ್ಸ್ ಥರ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಕಲರ್ಫುಲ್ಲಾಗಿರುತ್ತೆ, ಹಾಗೆ ನೋಡ್ಲಿಕ್ಕೂ ಚೆನ್ನಾಗಿ, ಅದು ಹಳೆ ಕಪ್ ಅಂತ ಕೂಡ ಗೊತ್ತಾಗೋದಿಲ್ಲ. ಆದ್ದರಿಂದ ನಾನು ಈ ಗ್ಲಾಸ್ ಕಲರ್ಸ್ನ ನೀಟಾಗಿ ಒಂದ್ರ ನಂತರ ಒಂದು ಹಾಕ್ಕೊಂಡು ಈ ಬ್ರಷಲ್ಲಿ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು ಇದಾದಮೇಲೆ ನಾನು ಇದಕ್ಕೆ ಬೇಸ್ಗೆ ಇರೋಂತಹ ಜಂಕ್ ಜ್ಯುವೆಲ್ರೀಸ್ನ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕಂತ ಹೇಳಿ ಬೇರೆ ಬೇರೆ ರೀತಿಯಾದಂತಹ ಬೀಡ್ಸ್ನ ಜಸ್ಟ್ ಇದಕ್ಕೆ ಬೇಸಲ್ಲಿ ಅಂಟಿಸ್ತಾ ಇದ್ದೀನಿ. ನೀವು ಸರಗಳನ್ನು, ಅದ್ರ ಮಣಿಗಳನ್ನು ಅಥವಾ ಲೇಸನ್ನು, ಯಾವುದೇ ರೀತಿಯಾದಂತಹ ಜಂಕ್ ಜ್ಯುವೆಲರ್ಸ್ ಇದ್ದರೆ ನೀವು ಅದಕ್ಕೆ ಡೆಕೋರೇಷನ್ಗೋಸ್ಕರ ಬಳಸ್ಕೋಬೋದು. ಸೊ ನಾನಿಲ್ಲಿ ಬೀಡ್ಸ್ನ ಎಲ್ಲ ಇಡ್ತಾ ಇದ್ದೀನಿ. ಮತ್ತು ಇದರ ತುದಿಲಿ ಪರ್ಲ್ಸು ಮತ್ತು ರೆಡ್ ಕಲರಿಂದ ಕ್ರಿಸ್ಟಲ್ಸ್ನ ಅಂಟಿಸ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ನಾನು ಕಲರ್ ಮಾಡಿ ಮುಗ್ದಿದೆ. ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೀವೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಟೇಬಲ್ ಡೆಕೋರೇಟಿವ್ ಐಟಮ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಯಾವುದೇ ರೀತಿಯಾದಂಥ ಸಣ್ಣ ಸಕ್ಯುಲೆಂಟೋ ಅಥವಾ ಸಣ್ಣ ಮನಿ ಪ್ಲ್ಯಾಂಟ್, ನೀರು ಹಾಕಿಬಿಟ್ಟು ಮನಿ ಪ್ಲ್ಯಾಂಟ್ ಇಡ್ಬೋದು. ಇದನ್ನು ಪೆನ್ ಸ್ಟ್ಯಾಂಡಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗೂ ಇದೆ, ಕ್ರಿಯೇಟಿವ್ ಆಗಿದೆ. ನೀವು ಇದೇ ಥರ ಶೇಪಲ್ಲಿ ಮಾಡಬೇಕಂತ ಇಲ್ಲ, ನೀವು ಬೇರೆ ರೀತಿಯಾಗಿ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಚೈತ್ರಾಸ್ ಕ್ರಿಯೇಷನ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.